ಗೋಧಿ ಹಿಟ್ಟಿನ ಬೆಲ್ಲ ಹಾಕಿ ಹಲ್ವಾ ನನಗೆ ಕಾಣ್ತದೆ, ಸಕ್ಕರೆ ಹಾಕಿ ಯಾಕೆ ಮಾಡಬಾರದು? ಸಕ್ಕರೆ ಅಂದ್ರೆ ಇವಾಗ ಎಲ್ಲರೂ ಯಾರು ಪ್ರಿಫರೇ ಮಾಡೋದಿಲ್ಲ ಅಲ್ವಾ. ಈವನ್ ದೋ ಬೆಲ್ಲ ಮತ್ತೆ ಸಕ್ಕರೆ ಟ್ವಿನ್ ಬ್ರದರ್ಸ್, ಆದ್ರೂ ಮುಂಚಿನ ಕಾಲದಲ್ಲೆಲ್ಲ ಬೆಲ್ಲ ಉಪಯೋಗಿಸ್ಬಿಟ್ಟೆಲ್ಲ ಸುಖವಾಗಿದ್ರಲ್ಲ. ಈಗ ನೋಡಿ, ಅದು ಇದಕ್ಕೆ ಇದು ಹಾಕೋ ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಕುದಿಸೋದು, ಈಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಅದು ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಏನೇನು ಬೇಕು ಅಂತ ನೋಡೋಣ. ಒಂದು ಕಪ್ ಬೆಲ್ಲ, ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟು, ಮತ್ತೆ ಅರ್ಧ ಕಪ್ ತುಪ್ಪ, ಹಾಗೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಮತ್ತೆ ಏಲಕ್ಕಿ ಪುಡಿ. ನೀವು ಖಾಲಿ ಮೂರೇ ಟೈಪು ಡ್ರೈ ಫ್ರೂಟ್ಸ್ ಹಾಕಿದ್ರಲ್ಲ, ಬೇರೆ ಯಾವ್ದಾರ ವಾಲ್ನಟ್ಟು ಅದೆಲ್ಲ ಹಾಕ್ಬೋದಾ? ಹಾಕ್ಬೋದು. ಈಗ ನೋಡಿ, ಒಂದು ಕಪ್ಪು ಇದು ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಪರಿಮಳಯುಕ್ತ ಆಗೋ ತನಕ, ಮತ್ತೆ ಅದು ಲೈಟ್ ಆಗಬೇಕು. ಲೈಟ್ ಆಗಬೇಕು ಅಂದ್ರೆ ಅದರಲ್ಲಿರೋದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಡ್ರೈ ಆಗ್ಬೇಕು. ಅಷ್ಟೊತ್ತ ತನಕ ನಾವು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಅದನ್ನ. ನೀವು ಕೇಳಿದ್ರಿ ಬೇರೆ ಫ್ರೂಟ್ಸ್ ಹಾಕ್ಬೋದಾ ಅಂತ, ಹಾಕ್ಬೋದು. ವಾಲ್ನಟ್ಸ್ ಇದ್ರೆ ವಾಲ್ನಟ್ಸ್ ಹಾಕ್ಬೋದು, ಬೇರೆ ಯಾವ್ದಾದ್ರು ನಿಮ್ಗೆ ಇಷ್ಟ ಇರುವಂತ ಫ್ರೂಟ್ಸ್ ಇದ್ರೆ ಹಾಕ್ಬೋದು. ಈಗ 2 ಟೀಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಸಣ್ಣ ಪ್ಯಾನ್ಗೆ ಗೋಡಂಬಿನ ಹುರ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಳ್ಳಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತೆ ಕ್ರಿಸ್ಪಿ ಆಗಬೇಕು. ಅಷ್ಟೊತ್ತ ತನಕ ಹುರ್ಕೊಳ್ಳಿ, ಕೈ ಆಡಿಸ್ತಾ ಇರಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಈಗ ನೋಡಿ, ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗತ್ತೆ, ಯಾಕಂದ್ರೆ ದ್ರಾಕ್ಷಿ ಹುರಿಬೇಕದ್ರಲ್ಲಿ. ಈಗ ಸೊ ಸ್ವಲ್ಪ ದ್ರಾಕ್ಷಿನೂ ಹಾಕ್ಕೊಳ್ಳಿ ಅದಕ್ಕೆ. ಇದನ್ನು ಹುರ್ಕೊಂಡಾದ್ಮೇಲೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ನೋಡಿ. ಈಗ ದ್ರಾಕ್ಷಿ ಅದು ಅರಳಿ ಬರಬೇಕು, ಅಷ್ಟೊತ್ತ ತನಕ ಕೈ ಆಡಿಸ್ತಾ ಇರಿ. ಅದರಲ್ಲಿ ಆಗ್ತಾ ಬಂದಾಗೆ ತೆಗೆದು ಬಿಟ್ರೆ ಸರಿ ಆಗ್ಬಿಡತ್ತೆ, ಯಾಕಂದ್ರೆ ಇರೋ ಅದು ಬಿಸಿನಲ್ಲಿ ಅದು ಆಗತ್ತೆ. ಆಯ್ತೀಗ ತೆಗೆದು ಸೈಡಿಗೆ ಇಡ್ಬೋದು. ಈಗ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ಬೆಲ್ಲ ಅಳುತ್ತೆ ಅದು, ಮತ್ತೆ ಅರ್ಧ ಕಪ್ ತುಪ್ಪ, 2 ಕಪ್ ನೀರು. ಈಗ ಅದಕ್ಕೆ 2 ಕಪ್ ನೀರು ಹಾಕ್ಬಿಟ್ಟು ಅದನ್ನ ಕುದ್ಸಕ್ಕಿಡ್ಬೇಕು ಲೋ ಫ್ಲೇಮ್ನಲ್ಲಿ. ಏನು ಪಾಕ ಮಾಡ್ತೀರಾ? ಇಲ್ಲ ರೀ, ಇದಕ್ಕೆ ಪಾಕ ಗೀಕ ಏನು ಬೇಡ, ಖಾಲಿ ಬೆಲ್ಲ ನೀರಲ್ಲಿ ಕರಗಿದ್ರೆ ಆಯ್ತು ಅಷ್ಟೇನೆ. ಈಗ ಅರ್ಧ ಕಪ್ ತುಪ್ಪ ಹಾಕ್ಬಿಟ್ಟು ಪ್ಯಾನ್ಗೆ ನಾವು ರೋಸ್ಟ್ ಮಾಡಿರುವಂತ ಗೋಧಿ ಹಿಟ್ಟಿದೆಯಲ್ಲ ಅದನ್ನ ಹಾಕೊಂಡು ಮತ್ತೆ ಅದನ್ನ ಫ್ರೈ ಮಾಡಬೇಕು. ನೀವಲ್ಲಿ ರೋಸ್ಟ್ ಮಾಡಿ ಆಗಿದೆ, ಈಗ ಮತ್ತೆ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಬೇಕಾ? ಓ, ಅದು ರೋಸ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಪೂರ್ತಿ ಅದು ಡ್ರೈ ರೋಸ್ಟ್ ಮಾಡಿದಾಗ ಹುರಿದು ಬರೋದಿಲ್ಲ, ಖಾಲಿ ಅದು ನೀರಿನಂಶ ಮಾತ್ರ ಹೋಗುವಷ್ಟು ಹುರಿತೀವಿ ನಾವು. ಅದರಿಂದ ಈಗ ತುಪ್ಪದಲ್ಲಿ ಹಾಕಿ ಹುರಿದ್ರೆ ಏನಾಗುತ್ತೆ ಅಂದ್ರೆ ಅದು ಚೆನ್ನಾಗಿ ಅರಳಿ ಬಂದು ಪರಿಮಳಯುಕ್ತ ಆಗುತ್ತೆ. ಈಗ ನೋಡಿ, ಬೆಲ್ಲದ್ದು ಬೆಲ್ಲ ನೀರಿನಲ್ಲಿ ಹಾಕಿದ್ದು ಕುದಿತಾ ಇದೆ. ಇದು ಪಾಕ ಗೀಕ ಏನೂ ಇಲ್ಲ, ಖಾಲಿ ಕುದಿದ್ರೆ ಸಾಕು. ಈಗ ಅದನ್ನ ಈ ಗೋಧಿ ಹಿಟ್ಟು ನಾವು ಹುರಿತಾ ಇದೀವಲ್ಲ, ಬಿಸಿ ಇರಬೇಕಾದ್ರೆ ಹಾಕ್ಬೇಕು, ಅದನ್ನ ತಣ್ಣಗಾಗಕ್ ಬಿಡಬಾರ್ದು. ನೋಡಿ, ಇವಾಗ ಅದನ್ನೇ ಅದರಲ್ಲೇ ಜರಡಿ ಹಿಡಿತಾ ಇದ್ದೀನಿ, ಕಸ ಗಿಸ ಎಲ್ಲ ಹೋಗ್ಲಿ ಅಂತ. ಈಗ ಅದನ್ನ ಕೂಡ್ಲೆ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಹಾಗೆ ಮಾಡಬೇಕು? ಅದು ಏನು ಅಂದ್ರೆ ಗಂಟುಗಳು ಆಗ್ಬಾರ್ದು, ಅದರಿಂದ ನಾವು ಫಾಸ್ಟ್ ಆಗಿ ಕೈ ಆಡಿಸ್ಕೋತಾ ಇರಬೇಕು, ಗಂಟುಗಳು ಆಗದೆ ಇರೋ ಹಾಗೆ ಆಗೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಿ ಬಂದ್ಬಿಡುತ್ತೋ ಅಂದ್ರೆ ಕರೆಕ್ಟ್ ಆಗಿ ಅಳತೆ, 1 ಕಪ್ಗೆ 2 ಕಪ್ ಹಾಕಿದ್ದಕ್ಕೆ ನೀರು ಕರೆಕ್ಟ್ ಆಗಿ ಅದು ಎಲ್ಲ ಎಳ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಕಂಬೈನ್ ಆಗಿ ಬಂತು, ಪ್ಯಾನ್ ಬಿಡ್ತಾ ಇದೆ ನೋಡಿ. ಅಲ್ಲ, ನೀವು ಪ್ಯಾನ್ ಬಿಡ್ತಾ ಇದ್ದೀರಿ ಅಂತ ಹೇಳ್ತೀರಿ, ಅದು ಏನು ನಂಗೆ ಅರ್ಥ ಆಗಿಲ್ಲ, ಅದು ಏನು ಬಿಡೋದು ಅದು? ಪ್ಯಾನ್ ಬಿಡೋದು ಅಂದ್ರೆ ಪ್ಯಾನ್ ಇಂದ ಬಿಟ್ಟು ಒಂದು ಲಂಪ್ ಮುದ್ದೆ ಆಗಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ನೋಡಿ ಅದು. ಹೌದಾ, ಸೈಡಲ್ಲಿ ತುಪ್ಪ ಬಿಟ್ಟಿರೋದು ಕಾಣ್ತಾ ಇದೆ. ಈಗ ನಾವು ಡ್ರೈ ಫ್ರೂಟ್ಸ್ ಹುರಿದಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಪಿಸ್ತಾ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಒಂದು 4 ಪಿಸ್ತಾ, ಯಾಕಂದ್ರೆ ಹುರಿದಿರೋದು. ಈಗ ರೆಡಿ ಆಯ್ತು ನಿಮ್ಗೆ ಗೋಧಿ ಹಿಟ್ಟಿನ ಬೆಲ್ಲದ ಹಲ್ವಾ. ಎಲ್ಲರೂ ಇದನ್ನ ಮಾಡ್ಬಿಟ್ಟು ಎಂಜಾಯ್ ಮಾಡಿ, ಮತ್ತೆ ಹೇಗಾಗಿದೆ ಅಂತ ಅಂದ್ಬಿಟ್ಟು ಜನ್ಮಾಷ್ಟಮಿ ಪ್ರಸಾದ ಇದು, ಇದನ್ನ ಹಾಕ್ಬಿಟ್ಟು ಎಂಜಾಯ್ ಮಾಡಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.